ಐದು ತಿಂಗಳ ಬಳಿಕ ಆಕ್ಸಿಡೆಂಟ್ ಮಾಡಿದ ಆರೋಪಿ ಅರೆಸ್ಟ್ ಆಗಿರೋದು. ಚಾಲಕನ ಬಂಧನಕ್ಕೆ ಸುಳಿವು ಕೊಟ್ಟಿದ್ದು ಹಸುವಿನ ಭಾವಚಿತ್ರ. ಕೊನೆಗೂ ಹಿಟ್ ಅಂಡ್ ರನ್ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಜನವರಿ 13ರಂದು ನಾಯಂಡಹಳ್ಳಿ ರಿಂಗ್ ರೋಡ್ನಲ್ಲಿ ಅಪಘಾತ ಆಗಿತ್ತು. ಚಂದ್ರಾಯಪಟ್ಟಣದ ಗೂಡ್ಸ್ ವಾಹನ ಚಾಲಕ ಸುನಿಲ್ನಿಂದ ಆದಂತಹ ಆಕ್ಸಿಡೆಂಟ್ ಅದು. ಹಿಟ್ ಅಂಡ್ ರನ್ ಬಳಿಕ ವಾಹನ ಅಡಗಿಸಿ ಆತ ಎಸ್ಕೇಪ್ ಆಗಿದ್ದ. ತನಿಖೆ ನಡೆಸ್ತಾ ಇತ್ತು ಕಾಮಾಕ್ಷಿಪಾಳ್ಯ ಸಂಚಾರಿ ಪೊಲೀಸರ ಪಡೆ. 5 ತಿಂಗಳಿಂದ ಆರೋಪಿಗಾಗಿ ಹುಡುಕಾಟ ನಡೆಸಿದ್ರು ಪೊಲೀಸರು. ಸಿಸಿಟಿವಿ ದೃಶ್ಯ ಆಧರಿಸಿ ಕೊನೆಗೂ ಆರೋಪಿ ಸುನಿಲ್ನನ್ನ ಖಾಕಿ ಪಡೆ ಬಂಧಿಸಿದೆ. 5 ತಿಂಗಳ ಬಳಿಕ ಆಕ್ಸಿಡೆಂಟ್ ಮಾಡಿದಂತಹ ಆರೋಪಿಯ ಬಂಧನ ಆಗಿದೆ. ಹಿಟ್ ಅಂಡ್ ರನ್ ಮಾಡಿ ಪರಾರಿಯಾಗಿದ್ದಂತಹ ಗೂಡ್ಸ್ ವಾಹನ ಚಾಲಕ ಸುನಿಲ್ನನ್ನು ಈಗ ಸೆರೆ ಹಿಡಿಯಲಾಗಿದೆ. ಜನವರಿ 13ರಂದು ನಾಯಂಡಹಳ್ಳಿ ರಿಂಗ್ ರೋಡ್ನಲ್ಲಿ ಆದಂತಹ ಆಕ್ಸಿಡೆಂಟ್ ಅದು ಹೇಗೆ ಸಾಧ್ಯ ಆಯಿತು ಅಂತ ನೋಡ್ತಾ ಹೋದ್ರೆ ಈ ಹಸುವಿನ ಭಾವಚಿತ್ರ ಸಹಾಯಕ್ಕೆ ಬಂತು. ಚಾಲಕನ ಬಂಧನಕ್ಕೆ ಸುಳಿವು ಕೊಟ್ಟದ್ದೇ ಈ ಚಿತ್ರ. ಕೊನೆಗೂ ಹಿಟ್ ಅಂಡ್ ರನ್ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಸೆರೆಯಾದಂತಹ ಈ ಫೋಟೋ ಸಹಾಯಕ್ಕೆ ಬಂದಿದೆ. ನಿಯಂತ್ರಣ ತಪ್ಪಿ ಬೈಕ್ನಿಂದ ಬಿದ್ದಿದ್ದ 34 ವರ್ಷದ ದಿನೇಶ್ ಭಟ್ ಜನವರಿ 19ರಂದು ಸ್ನೇಹಿತರ ಜೊತೆ ತೆರಳ್ತಾ ಇದ್ದ. ರೌಂಡ್ಸ್ ಹೊರಟಿದ್ದಂತಹ ದಿನೇಶ್ ಭಟ್ ಮತ್ತವರ ಸ್ನೇಹಿತ ಮದ್ಯ ಸೇವಿಸಿ ಬೈಕ್ ಚಲಾಯಿಸಿದ್ದಾರೆ. ಬೈಕ್ ಸವಾರರು ನಾಯಂಡಹಳ್ಳಿಯಿಂದ ತುಮಕೂರು ರಸ್ತೆ ಕಡೆ ಹೊರಟಿದ್ರು. ಕೆಳಗೆ ಬಿದ್ದಂತಹ ದಿನೇಶ್ ಭಟ್ ಮೇಲೆ ಗೂಡ್ಸ್ ವಾಹನ ಹರಿದಿದೆ. ಕಣ್ಣೆದುರೇ ಸ್ನೇಹಿತ ಮೃತಪಟ್ಟಿದ್ದನ್ನ ನೋಡಿದ್ದ. ದುಃಖದಲ್ಲಿ ತಾನು ಕೂಡ ಫ್ಲೈಓವರ್ ಮೇಲಿಂದ ಹಾರಿದ್ದ. ಫ್ಲೈಓವರ್ ಮೇಲಿಂದ ಸರ್ವಿಸ್ ರಸ್ತೆಗೆ ಜಿಗಿದಿದ್ದ ಬೈಕ್ ಸವಾರ. ಪೊಲೀಸರ ತನಿಖೆಗೆ ನೆರವಾಗಿದ್ದು ಆ ಗೂಡ್ಸ್ ವಾಹನದ ಮೇಲಿದ್ದಂತಹ ಹಸು ಚಿತ್ರ. ಆ ಹಸು ಚಿತ್ರದ ಸುಳಿವು ಹಿಡ್ಕೊಂಡು ಹುಡುಕಾಟ ನಡೆಸ್ತಾರೆ. ಸಿಸಿಟಿವಿಯಲ್ಲಿ ಹಸುವಿನ ಚಿತ್ರವಿರುವಂತಹ ಗೂಡ್ಸ್ ವಾಹನ ಅಲ್ಲಿ ಪಾಸ್ ಆಗಿದ್ದು ಕಂಡು ಬರುತ್ತೆ. ಕೊನೆಗೂ 5 ತಿಂಗಳ ಬಳಿಕ ಆ ವಾಹನವನ್ನು ಪತ್ತೆ ಹಚ್ಚಿ ಚಾಲಕನನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.